ಫ್ರೆಂಡ್ಸ್, ನಿಮ್ಮ ಸಿರಿಮನೆಗೆ ಸ್ವಾಗತ. ನಿನ್ನೆ ಬ್ಲಾಗ್ ಎಲ್ಲರೂ ಕೂಡ ನೋಡಿರ್ತೀರಾ. ಫುಲ್ ಎಲ್ಲರೂ ಮೆಹಂದಿ ಹಾಕ್ಸ್ಕೊಂಡು ಅದ್ರ ಜೊತೆಗೆ ಕೈಗೆಲ್ಲ ಪೂರ್ತಿ ಕವರ್ಗಳು ಹಾಕ್ಕೊಂಡು, ಯಾಕಂದರೆ ರಾತ್ರಿ ಹೊತ್ತು ಮಲ್ಕೊಂಡಾಗ ಅದ್ರ ಪೌಡರ್ ಥರ ಎಲ್ಲ ಉದುರೋದು ಮಾಡೋದಾಗತ್ತಲ್ವ, ಹಾಗಾಗಿ ಕವರೆಲ್ಲ ಹಾಕ್ಕೊಂಡು ಮಲಗಿದ್ವಿ. ಬಟ್ ಇಲ್ಲಿ ಅಕ್ಕ ಮತ್ತು ಅಕ್ಕ ಮಕ್ಕಳು ಎಲ್ಲರೂ ಕೂಡ ಹೊರಟಿದ್ದಾರೆ, ಅವ್ರಿಗೆ ಕೆಲಸ ಇರೋದ್ರಿಂದ, ಜೊತೆಗೆ ಊರಿಂದ ಒಂದು ಅರ್ಜೆಂಟ್ ಕಾಲು ಕೂಡ ಬಂತು. ಸಮ್ಟೈಮ್ಸ್ ಏನಾಗುತ್ತೆ, ಎಲ್ಲರೂ ಈ ಥರ ಸೇರಿದಾಗ ಯಾವುದೋ ಒಂದು ಮೂಡಲ್ಲಿ ಇರ್ತೀವಿ, ಏನೋ ಇರ್ತೀವಿ, ಬಟ್ ಎಲ್ಲೋ ಏನೋ ಒಂದು ಕಡೆ ಯಾವುದಾದ್ರೂ ಒಂದು ಬ್ಯಾಡ್ ನ್ಯೂಸ್ ಬಂತು ಅಂದಾಗ ಅವ್ರಿಗೆ ಫೀಲ್ ಆಗೋದಲ್ಲದೆ ನಮಗೂ ಕೂಡ ಫೀಲ್ ಆಗುತ್ತೆ. ಹಾಗಾಗಿ ಅಕ್ಕ ಇಮಿಡಿಯೇಟಾಗಿ ಹೊರಡಬೇಕಾಗಿತ್ತು, ಹಾಗಾಗಿ ಅವರು ಹೊರಟರು. ಆನಂತರ ನಾನು ಒಡವೆ ಎಲ್ಲ ಬಂದಿತ್ತು ಮಾಡ್ಸಾಕಿದ್ದಂಥದ್ದು. ಇದೊಂದು ಆ್ಯಂಟಿ ಗೋಲ್ಡ್ ಪಾಲಿಶ್ ಆಗಿರೋದು. ಏನಂತ ಆ್ಯಂಟಿಗೆ ಅಂದರೆ ತುಂಬ ಬ್ಲ್ಯಾಕ್ ಬ್ಲ್ಯಾಕ್ ಬಂದುಬಿಡುತ್ತೆ. ಇದು ನಮ್ಮಪ್ಪ ಹೇಳಿರ್ತಾರೆ ಜಾಸ್ತಿ ಉಜ್ಬೇಡ ಕಣಯ್ಯ ಅಂತ. ಬಟ್ ದೊಡ್ಡದೇ ಆಯಿತು, ನಾನು ಅಲ್ಲಿ ತೋಸಿ ಡಿಸೈನ್ ಚಿಕ್ಕದಾಗೇ ಇತ್ತು. ಇದು ಇಷ್ಟು ದೊಡ್ಡದಾಗಿರೋದು ತೋಸಿರಲಿಲ್ಲ ನಾನು, ಅಂದರೆ ಶೇಪ್ ಅಲ್ಲಿರೋ ರೆಡಿ. ಒಂದಷ್ಟು ಓಲೆಗಳಿದ್ವಲ್ಲ, ಓಲೆಗಳು ಇಟ್ಕೊಂಡು ತೋರಿಸಿದ್ದೆ ಆಗ. ಅದಕ್ಕೆ ಅವ್ರು ಅದೇ ಇದು ಈ ಥರದ್ದು ಒಂದೇಳೆ ಗುಂಡಾಕೊಂಬಿಡಿ ಅಂದರು. ನಂಗೆ ಗುಂಡಿ ಗಿಂಡೆಲ್ಲ ಬೇಡ ಕಣಯ್ಯ ಅಂತ ಹೇಳಿ ಮಾಡಿದ್ದು. ಅಂತೂ ಫೈನಲಿ ಬಂತು. ಇದು ಈ ಟೈಪ್ ಇದೆಲ್ಲ ಹಾಕ್ಕೊಂಡ್ರೆ ಗೊತ್ತಾಗುತ್ತೆ ಚೆನ್ನಾಗಿ ಕಾಣುತ್ತೆ, ದೊಡ್ಡದಾಗೆ ಕಾಣ್ತೈತೆ, ದಪ್ಪ ಕಾಣಿಸ್ತೈತೆ. ಹೌದಾ? ನಾನು ಅದೇ ಹೇಳಿದ್ದೆ, ಇದೊಂದು ದೊಡ್ಡದಾಗಿ ಕೊಟ್ಟವ್ರಷ್ಟೇ. ಅಲ್ಲಿ ಇದ್ದಿದ್ದು ಇಟ್ಟೇ ಇಷ್ಟು ಸಣ್ಣ ಇತ್ತದು, ಅದಕ್ಕೆ ಹೋಲ್ಸ್ಕೊಂಡ್ರೆ ಇದೊಂಚೂರು ಕೆಳಗಡೆ ದಪ್ಪ ಕೊಟ್ಟವ್ರಷ್ಟೇ, ಇನ್ನೇನಿಲ್ಲ. ಇಷ್ಟೆ, ಇದಿಷ್ಟು ಈಗ ಮಗಳಿಗಾಗಿ ಮಾಡಿಸಿರೋದು, ಇನ್ನೇನೂ ಇಲ್ಲ. ಮೆಹಂದಿ ಎಲ್ಲ ನಮ್ಮದೊಳಗೆ ಈ ಥರ ಬಂದಿದೆ, ಫುಲ್ಲು ಡಾರ್ಕ್ ಆಗಿ. ಅದು ಒಣಗೋವರೆಗೂ ಬಿಟ್ಟಿಲ್ಲ ನಾನು, ಅಷ್ಟು ಬೇಗ ಕವರ್ ಹಾಕಿದ್ರಿಂದ. ಫ್ರೆಂಡ್ಸ್, ಇದು ನೋಡಿ, ಇಲ್ಲ ಕಚ ಬಿಜಿ ಆಗಿದೆ. ಕೊನೆಗೆ ಹಾಕಿಸ್ಕೊಂಡ್ರಲ್ಲಿ ನಿಮ್ಮವ್ ಚೆನ್ನಾಗಿರುತ್ತೆ, ನಿಮ್ದೆಲ್ಲ ಹಸಿ ಹಸಿ ಇಲ್ಲ, ನಂದು ಹಸಿ ಇದ್ದಾಗಲೇ ಕವರ್ ಹಾಕ್ಬಿಟ್ಟೆ ತಪ್ಪಂತ. ನಿಮ್ಮ ನೋಡಿ ಇನ್ನೂ ಚೆನ್ನಾಗಿ ಬರುತ್ತೆ. ಇದು ರಾತ್ರಿನೇ ಬಂತು, ಬಟ್ ರಾತ್ರಿ ನೋಡೋಕ್ಕಾಗಲಿಲ್ಲ, ನಾವೆಲ್ಲ ಮೆಹಂದಿ ಹಾಕ್ಕೊಂಡಿರೋದ್ರಿಂದ. ಈಗ ನೋಡ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ. ಇದನ್ನೇ ಮಾಡಿದ್ದಂಗೆ ತುಂಬ ಇಷ್ಟ ಆಯ್ತೈತೆ. ಅದು ಗುಂಡಲ್ಲಿ 3 ಲೇಯರ್ಸ್ ತೊಗೋಬೇಕು, ಅದ್ರಲ್ಲಿ ಸಣ್ಣ ಸಣ್ಣದಾಗಿ ಒಂದೊಂದು ಜುಮ್ಕ ಥರ ಈ ಥರ ಕೊಡಿಸ್ಬೇಕು ಅಂತ. ಫೈನಲಿ ಆಯಿತು. ಇದು ಮಾತ್ರ ಆ್ಯಂಟಿಕ್ ಗೋಲ್ಡ್ ಪಾಲಿಶ್ ಕೊಡಿಸಿರೋದು, ಇದು ನಾರ್ಮಲ್ ಹೇಗಿರುತ್ತೆ ಹಾಗೆ. ಬೇಕು ಅಂದರೆ ಅವ್ರು ಇದಕ್ಕೂ ಮಾಡಿಕೊಡ್ತೀನಿ ಅಂದರು. ಬೇಡ ತೊಂದರೆ ಇಲ್ಲ ನಂಗೆ, ಇದೊಂದು ಮಾತ್ರ ಮಾಡಿಕೊಡಿ ಅಂತ ಹೇಳಿದೆ. ಬೇಕಂದರೆ ಇದನ್ನು ಬೇಕಾದ್ರೆ ಮಾಡಿಕೊಡ್ತಾರೆ. ಬಟ್ ಸ್ವಲ್ಪ ದೊಡ್ಡದಾಯಿತು ಅಂತ ಫೀಲ್ ಈಗ ಅನಿಸ್ತಾ ಇದೆ, ಬಟ್ ಮುಂದೆ ಫ್ಯೂಚರಿಗೆ ಬೇಕಾಗತ್ತೆ ದೊಡ್ಡದಾಗಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಕಾಣಿಸುತ್ತೆ ಇದೆಲ್ಲ ಹಾಕ್ಕೊಂಡು ನನ್ನ ಮಗಳು ಅಂತ. ನನಗಂತೂ ನನ್ನ ಮಗಳು ಹುಟ್ಟಿದಾಗಲೇ ಈ ಒಂದು ಆಸೆ ಹುಟ್ಟಿತ್ತು ಅಂತ ಅನ್ಬೋದು. ನನ್ನ ಮಗಳಿಗೆ ಮುಂದೆ ಸಿಚುವೇಶನ್ ಈ ಥರ ಬಂದಾಗ ನನಗೆ ಅವಳಿಗೆ ಈ ಥರದ್ದು ಮಾಡಿಸ್ಬೇಕು, ಈ ಒಂದು ಏಜಿಗೆ ಇದನ್ನು ಹಾಕಬೇಕು ಅನ್ನೋದು ಗೊತ್ತಿಲ್ಲ. ಯಾಕೆ ಈ ಥರ ನನಗೆ ತಲೆಗೆ ಬರುತ್ತೋ ಏನೋ ಎತ್ತ ಅಂತ. ಯಾಕಂದರೆ ಅಪ್ಪ ಈ ಥರದ್ದು ಬೈತಾ ಇರ್ತಾರೆ, ಇದೆಲ್ಲ ಅನವಶ್ಯಕವಾಗಿ ಸುಮ್ಮನೆ ವೇಸ್ಟ್ ಮಾಡ್ತೀಯ, ಇದನ್ನು ಯಾವಾಗಲೂ ಹಾಕ್ಕೊಳ್ಳೋಂಗಿಲ್ಲ, ಬರೀ ಫಂಕ್ಷನಿಗೆ ಮಾತ್ರ, ಇದು ಬೇಡವಾಗಿತ್ತು, ಇದ್ರ ಬದಲು ಒಂದು ಸರ ಅಥವಾ ಹಾರ ಹಾಕಿದರೆ ಚೆನ್ನಾಗಿರ್ತಿತ್ತು ಅಂತ ನೀವು ಸುಮಾರು ಜನ ಹೇಳಿದ್ರಿ. ಬಟ್ ಇದು ನನ್ನ ಆಸೆ ಆಗಿತ್ತು ಅಷ್ಟೇ. ಯಾವುದು ನಮ್ಮ ಚೈತ್ ಆ ಥರದವೇ ಇದ್ದಿದ್ದು, ನನಗೆ ಆ ಥರದ ಬೇಡ ಅಂತೇಳಿ ಈ ಥರ ಹುಡಿಕೊಂಡು ತಂದಿದ್ದು. ಅದಿಷ್ಟ ಆಯ್ತಾ ಅಕ್ಕ? ಹ್ಞೂ ಅಂಕಲ್, ಹಂಗೆ ಅದೇ ಬ್ಯಾಗ್ಗಳಿಗೆ ಜೋಡಿಸ್ಬಿಡಿ ಎಲ್ಲಾನು. ನಾವೇ ಎಲ್ಲ ಓಪನ್ ಮಾಡಿದ್ದು. ಹೇಗಿದೆ ಅಲ್ವಾ ಸೀರೆ? ಗ್ರ್ಯಾಂಡ್ ಆಗಿ ಬರ್ತಾವ, ಬಟ್ ಬ್ಲೌಸ್ ಇಂದ ಲುಕ್ಕು ಇವಾಗೆಲ್ಲ. ನಾನು ಸೇಮ್ ಡಿಟೋ ಇದೆ ಡ್ರೆಸ್ ಹಾಕೊಂತೀನಿ. ನನ್ನ ಹತ್ರನು ಇದೇ ತರ ಟಾಪ್ ಇದೆ. ಬಾರಮ್ಮ ನೋಡಮ್ಮ, ನಿಂದು ಸೀರೆ ಜೊತೆ ನಿಮ್ಮ ಮಳಿಯ ಇಲ್ಲ ಇವಾಗ. ಬಾಮ ಏ ಬಾರಮ್ಮ, ಇದು ಸೀರೆ ನಂದು, ಇದು ಪವರ್ ಲೂಮ್ ಸ್ಯಾರಿ, ಹ್ಯಾಂಡ್ ಲೂಮ್ ಅಲ್ಲ ಇದು.
ಪವರ್ಲು. ಅದೇ ಸೀರೆ ನಾನ್ ತಗೊಂಡಿಲ್ಲ, ಪವರ್ ಲೂಮ್ ಸ್ಯಾರಿ ಇದು. ಇದು ಕಡಿಮೆ ರೇಟ್, ಇವು ಮಾಮೂಲಿ 10,000 ರೂಪಾಯಿ ನಾವು ಅಷ್ಟು. ಇವೆಲ್ಲ 15,000. ಇದಕ್ಕೆ ನಂದು ಈ ಥರ ಹೊಲ್ದಿರೋದು, ಕಾಪರ್ ಫಿಲ್ಲಿಂಗ್ ಕೊಟ್ಟಿರೋದು. ಸ್ಟೋನು ಹೋಳಿಗೆ ಎಲ್ಲ ಇದೆ ಈ ಕಲರಲ್ಲಿ ಬಂದಿದ್ದೆ. ಇಲ್ಲ ನೀನು ಈ ಥರ ಸ್ಟೋನ್ ಅಂತಾರ ಹಾಕಿ ಹೇಳಿದ್ದೀನಿ ಅವರಿಗೆ, ಹೈಲೈಟ್ ಮಾಡಿ ಅಂತ. ಇದನ್ನ ಹೈಲೈಟ್ ಮಾಡಿ ಅಂತ ಹೇಳಿದ್ದೀನಿ. ಹಾಂ ಸ್ಟೋನ್ ಬೇಡ ಅಂದಿದೆಯಲ್ಲ ಅದಕ್ಕೆ ಹೈಲೈಟ್. ನಾನು ಸ್ಟೋನ್ ಬೇಡ ಅಂದೆ, ಸ್ಟೋನ್ ಬೇಡ, ನಾನು ಜರ್ದೋಸಿ ಮತ್ತೆ ಜರ್ದೋಸಿ ಮತ್ತೆ ಬೀಟ್ಸ್ ಮಾತ್ರ ಯೂಸ್ ಮಾಡಿ ಅಂತ ಹೇಳಿದ್ದು. ಬ್ಲೂಲಿ ಮಾಡ್ಬೇಕಿತ್ತು ಅದೊಂಚೂರು. ಈ ಥರದಲ್ಲಿ ಮಾಡಿದ್ರೆ ಬೀಟ್ಸ್ ಅಲ್ಲಿ ಮಾಡಿಬಿಟ್ಟು ಒಳಗಡೆ ದಾರದಲ್ಲಿ ಫಿಲ್ಲಿಂಗ್ ಈ ಥರ ಕೊಟ್ಟಿದ್ರೆ ಸಾಕಾಗಿತ್ತು, ಎದ್ದು ಕಾಣಿಸೋದು. ಕಾಣಿಸ್ತಿಲ್ಲ ಕಣವ, ನೀನು ಮಾಡಂಗಿಲ್ಲ. ಓಲಾಗಿದ್ರೆ ಚೆನ್ನಾಗಿ ಕಾಣೋದು. ಈಗ ಇಲ್ಲಿ ಕಾಣ್ತಿದ್ಯಲ್ಲ ಇಲ್ಲಿ ಅದೇ ಥರ ಸುಮ್ಮನೆ ಮಾಡಿಸ್ಕೊಂಡಿದ್ರೆ ಏನಾಗಿತ್ತು? ನೀನು ಆಗ್ತಾ ಇರಲಿಲ್ಲ. ಈಗ ಅದು ಕಾಣ್ತಾನೆ. ಅದನ್ನೇ ನಾನು ಹೇಳಿದ್ನೇ ನೋಡ್ಬಿಟ್ಟು, ಅದನ್ನೇ ಹೇಳಿದ್ ನಾನು. ಇದೇ ಥರ ಹಾಕಯ್ಯ ಅನ್ಬೇಕಿತ್ತು ನಾನು ಅವ್ರಿಗೆ, ಇದೇ ಡಿಸೈನ್ ಕೊಡಿ ಅಂತ ನಾನು ಅವ್ರಿಗೆ. ಅದೊಂದು ಹಾಕಿದ್ವಿ ಸ್ಟೋನ್ ಹಾಕಿ. ಅಯ್ಯೋ ಅವರು ಕಿತ್ಕೊಂಬರುತ್ತಿವು ಅಂತಂದ್ರು, ಇವು ಕೈ ತೊಳಗೆ ಸೀರೆಗಳು ತಾಕೋದ್ರೆ ಕಿತ್ಕೊಂಬರ್ತವೆ ಅಂದರು. ಈ ಥರ ಬೀಟ್ಸಲ್ಲಿ ಆದರೆ ಏನೂ ಬರಲ್ಲ ಅಂದರು. ಹ್ಞೂ ಇದಾದರೆ ಈ ಥರ ಬೀಟ್ಸ್ ಆದರೆ ಏನೂ ಬರಲ್ಲ ಅಂದರು. ನಾನು ನಮ್ಮ ಅಮ್ಮಂಗಿರಲಿ ಸಾಕು ಬೀಟ್ಸ್ಗಳು, ಯಾಕಂದ್ರೆ ಇದು ಡಿಸೈನ್ಸ್ ದೊಡ್ಡದಾಗಿದ್ವಲ್ಲ. ವೈಟು ಗ್ರೀನ್ ಎದ್ದು ಕಾಣಿಸ್ತಾ ಐತೆ. ನೀನು ಮಾಡೋಕ್ಕಾಗಲ್ಲ ಬಿಡು. ಈ ಥರ ಇದು ಅಮ್ಮಂದು, ಅದು ಮೋಸಿರೆ, ಅದು ಮೋದು ಕಾಪರ್ ಬಾರ್ಡರ್ ಅದು. ನೀವು ಸೊಸೆಗೆ ಸೀರೆ ತರಕ್ಕೆ ಹೋಗ್ತಿರಲ್ವಾ ಮದುವೆಗೆ, ಗೊತ್ತಾಗುತ್ತೀರಿ ಅವಾಗ ನೋಡೋರಂತೆ ಹೆಂಗೆ ಅಂತ. ಇದನ್ನೇ ಹೇಳಿದ್ದು ನಾನು, ಅವಾಗ ನೋಡೋರಂತ ಅವಾಗ ಅಂತೀರಾ ಏನು ಇದಕ್ಕೆ ಇಷ್ಟ ಅವ್ರನ್ನ ಈ ಥರ ಇದೆ ಸೀರೆಗಳು ಬಟ್ಟೆಗಳು ಅಂತ ಅಂತೀರಾ. ಇದು ನನ್ನ ಬ್ಲೌಸು ಫ್ರೆಂಡ್ಸ್, ಇದು ಈ ಥರ ಇದೆ. ಅಮ್ಮಂಗೆ ಟ್ಯಾಗ್ಸ್ ಎಗ್ದಾಕಿಲ್ಲ, ಟ್ಯಾಸಲ್ಸ್ ಹಾಕ್ಸಿಲ್ಲ, ನಂದಕ್ಕೆ ಮಾತ್ರ ಹಾಕೋರೆ. ಒಂದು ಹಾಕೋರೆ, ಒಂದು ಹಿಂಗೆ ಮಾಡೋರೆ, ಏನು ಮಾಡೋದು. ಅದು ಚೈತು ಬ್ಲೌಸ್ ದೋಸೆ ಚೈತು ಚೆನ್ನಾಗಿತ್ತು. ಅವು ಹೇಳೇ ಬಂದಿದ್ದೆ ಚೆನ್ನಾಗಿ ಬರಬೇಕು ಅಂತ. ಇದು ಚೈತುದು, ಇದು ಬಂದು ಕುಂದನ್ ಅಲ್ಲ, ಇದೊಂಥರ ಬೀಟ್ಸ್. ಬೀಟ್ಸ್ ಹಾಕಿರೋದ್ರಿಂದ ಹೆವಿ ಕಾಸ್ಟ್ಲಿ. ಇದು ಬೀಟ್ಸ್ ಮಾತ್ರ ಚೆನ್ನಾಗಿರೋದು, ಎಲ್ಲ ಒಂದೇ ಥರ ಬರುತ್ತೆ. ಸರಿ ಇನ್ನೆಂಗೆ ಬರುತ್ತೆ ಇದು ಸ್ಯಾರೀಸ್ ಚೈತು ಫುಲ್ ವರ್ಕ್. ಇಲ್ಲಿ ನನ್ನ ಬ್ಲೌಸ್ ಹೊಲಿಸಿದ್ದು ನನಗೆ ಇಷ್ಟ ಆಗಲಿಲ್ಲ, ನನಗೆ ವರ್ಕ್ ಕೂಡ ಅವ್ರು ಮಾಡಿದ್ದು ಇಷ್ಟ ಆಗಿಲ್ಲ. ಯಾಕೆ ಅಂದರೆ ನನ್ನ ಬ್ಲೌಸ್ ವರ್ಕ್ ಇವಾಗ ನೀವು ಏನು ನೋಡಿದ್ರಿ, ಇದಕ್ಕೆ 4,500 ಬಿಲ್ ಮಾಡಿದರು. ಅಮ್ಮಂದ ಸೀರೆ ಬ್ಲೌಸಿಗೆ 5,500, ಚೈತುದು 6,000 ರೂಪಾಯಿ ಇದು ಬಿಲ್ಲಾಗಿದ್ದಂಥದ್ದು. ನಿಜವಾಗ್ಲೂ ನನಗೆ ಹ್ಯಾಂಡ್ ವರ್ಕ್ ಏನು ಮಾಡಿದ್ರು ಇದಕ್ಕೆ ಸ್ಲೀವ್ಸ್ಗೆಲ್ಲ ನಂಗೆ ಅದೊಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನಾನು ಹೇಳಿದೆ ನಂಗೆ ಸ್ವಲ್ಪ ಹೈಲೈಟ್ ಮಾಡಬೇಕು ಅಂತ ಹೇಳಿ. 4,500 ತೊಗೊಂಡು ನೀವು ನೋಡಿದ್ರಲ್ಲ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ. ಕೆಲವೊಂದು ಟೈಮಲ್ಲಿ ನಮಗೇನಾದರೂ ಅರ್ಜೆಂಟ್ ಇದ್ದಾಗ, ನಮಗೇನಾದರೂ ಈ ಥರ ಫಂಕ್ಷನ್ ಇದ್ದಾಗ ಯಾರಾದರೂ ಸ್ಟಿಚ್ ಮಾಡಿಕೊಟ್ರೆ ಸಾಕಪ್ಪ, ಬೇಗ ಏನಾದರೂ ಒಂದು ಸಿಂಪಲ್ ವರ್ಕ್ ಇದ್ದರೂ ಪರವಾಗಿಲ್ಲ ಅನ್ನೋ ಥರ ಅನಿಸ್ಬಿಡುತ್ತೆ. ಯಾಕಂದರೆ ನಾನು ಸುಮಾರು ಜನನ ಹುಡುಕ್ತೆ, ನನಗೆ ತುಂಬಾ ಟೈಮ್ ಕಡಿಮೆ ಇತ್ತು ಬ್ಲೌಸ್ ಸ್ಟಿಚಿಂಗ್ ಕೊಡೋದಕ್ಕೆ. ನಮ್ಮಲ್ಲಿ ಇನ್ನೊಂದೇನಂದರೆ ಸೂತ್ಕ ತೆಗಿಯೋವರೆಗೂ ಕೂಡ ನಾವು ಸೀರೆ ಶಾಪಿಂಗ್ ಮಾಡೋಂಗಿಲ್ಲ, ಸೀರೆ ತರೋ ಹಾಗಿಲ್ಲ ಮನೇಲಿ. ಫಸ್ಟು ಸೂತ್ಕ ಎಲ್ಲ ತೆಗೆದು ದೇವ್ರಿಗೆ ದೀಪ ಎಲ್ಲ ಹಚ್ಚಿದ ನಂತರನೇ ನಾವು ಸೀರೆ ತೊಗೊಂಬಂದು ಆಮೇಲೆ ಅದನ್ನು ಹೊಲ್ಸೋದಕ್ಕೆ ಕೊಡಬೇಕು. ಹಾಗಾಗಿ ನನಗೆ ಟೈಮ್ ಸ್ವಲ್ಪ ಕಡಿಮೆ ಇತ್ತು, ತುಂಬ ಜಾಸ್ತಿ ಟೈಮ್ ಇದೆ ಆರಾಮ್ಸೆಗೆ. ಇಲ್ಲಿಲ್ಲ ಅಂದರೆ ಬೇರೆ ಕಡೆ ವಿಚಾರಿಸಿ ಮಾಡೋಣ ಅನ್ನೋ ಥರ ಅಷ್ಟು ನಂಗೆ ಟೈಮ್ ಇರಲಿಲ್ಲ. ಹಾಗಾಗಿ ಓಕೆ ಫೈನಲಿ ಹೊಲ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಮತ್ತು ಅವ್ರು ಹೇಳಿದ್ದು ನೋಡಿದ್ರೆ ನನಗೆ ತುಂಬ ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತಲೇ ಹೇಳಿದ್ರು. ಬಟ್ ಒಪ್ಕೊಳ್ತೀನಿ, ಚೆನ್ನಾಗಿ ಮಾಡಿದ್ದಾರೆ, ಏನು ಕೆಲಸ ಮಾಡಿದ್ದಾರೆ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬಟ್ ಅವ್ರು ಹೇಳಿರುವಂತಹ ಅಮೌಂಟಿಗೆ ಅವರು ವರ್ಕ್ ಮಾಡಿಲ್ಲ, ಅದು ನಂಗೆ ಸ್ವಲ್ಪ ಬೇಜಾರಾಯಿತು. ಮತ್ತು ನನಗೆ ಇನ್ನೊಂದೇನೆಂದರೆ ನಾನು ಮೊದಲೇ ಹೇಳಿದ್ದಾಗಿರುತ್ತೆ ಅವರು ಓಕೆ ಅಂದಿರುತ್ತೆ, ಓಕೆ ಅಂತ ಹೇಳಿದ್ದಾಗಿರುತ್ತೆ. ಬಟ್ ಅವ್ರು ಮಾಡಿಕೊಟ್ಟಾಗ ಆ ಥರ ಇದ್ದಾಗ ನನಗೆ ಅದನ್ನು ಏನು ಹೇಳಬೇಕು ಅಂತಲೂ ಗೊತ್ತಾಗಲ್ಲ, ಅಥವಾ ದುಡ್ಡು ಕೊಡೋದ್ರಲ್ಲಿ ಇಟ್ಕೊಂಡು ಕೊಡಬೇಕು ಅಂತಲೂ ನನಗೆ ಅನಿಸಲ್ಲ. ಇಟ್ಸ್ ಓಕೆ, ಏನೋ ಸಮಯಕ್ಕೆ ಹೊಲ್ದು ಕೊಟ್ಟಿದ್ದಾರಲ್ಲ ಅಂತ ಹೇಳಿ ನಾನು ಅಷ್ಟು ದುಡ್ಡು ಅವ್ರಿಗೆ
ಕೊಟ್ಟೆ, 16,000 ಏನು ಬಿಲ್ ಆಗಿತ್ತು, ನಾನು ಅಷ್ಟು ಅಮೌಂಟ್ನ ಅವ್ರಿಗೆ ಪೇ ಮಾಡಿದೆ. ಬಟ್ ನನಗೆ ನನ್ನ ಬ್ಲೌಸ್ ಅವರು ವರ್ಕ್ ಮಾಡಿದ್ದು 4,500 ಅಷ್ಟು ವರ್ತ್ ಅಲ್ಲ ಅಂತ ಅನ್ನಿಸ್ತು ಅಷ್ಟೇ, ಇನ್ನೇನು ಇಲ್ಲ, ಏನು ಮಾಡೋಕ್ಕಾಗಲ್ಲ. ಓಕೆ, ಹೀಗೆ ನಮ್ಮ ಒಂದು ಕೆಲಸಗಳು ಎಲ್ಲ ಆಗ್ತಾಯಿತ್ತು. ನಾನು ಸ್ಯಾಟರ್ಡೇ ಹೋಗಿ, ನಾಳೆ ಫಂಕ್ಷನ್ ಅಂದರೆ ಇವತ್ತು ಬೆಳಗ್ಗೆ ಹೋಗಿ ನಾನು ಬ್ಲೌಸ್ ಇಸ್ಕೊಂಬರೋಂಥದ್ದಾಯಿತು. ಹೇಗೋ ನಮ್ಮ ಒಂದು ಅವಶ್ಯಕತೆ ಕೆಲಸಕ್ಕೆ ತಕ್ಕಂತೆ ಬೇಗ ಹೊಲ್ದು ಕೊಟ್ಟರು ಅಂತಲೂ ಹೇಳ್ಬೋದು. ಆನಂತರ ಈಗ ಇಲ್ಲಿ ಹಣ್ಣೆಲ್ಲನೂ ಕೂಡ ನಮ್ಮ ಮನೆಯವ್ರು ತೊಗೊಂಬಂದಿದ್ರು. ಇನ್ನೆಲ್ಲ ತಟ್ಟೆಗೆಲ್ಲ ಏನೇನು ಇಡಬೇಕು ಅವೆಲ್ಲನೂ ಕೂಡ ಅಲ್ಲಿ ಎತ್ತಿ ಜೋಡಿಸ್ಕೊಳ್ಳೋದೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ. ನನಗಂತೂ ಯಾವ ರೀತಿ ಟೆನ್ಷನ್ ಆಗ್ತಾಯಿರುತ್ತೆ ಅಂದರೆ ಯಾವ ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು. ಇಲ್ಲಿಂದ ನಾವು ಅಲ್ಲಿಗೆ ಒಂದು ಹಾಲ್ ಏನು ಮಾಡಿದ್ದೀವಿ ಅಲ್ಲಿಗೆ ಹೋಗಿ ತೊಗೊಂಡು ಹೋಗ್ಬೇಕಲ್ವ, ಮತ್ತು ಇನ್ನೇನಾದರೂ ಮರ್ತೋಗ್ಬಿಟ್ರೆ ಮತ್ತು ಯಾರಪ್ಪ ವಾಪಸ್ ಮನೆಗೆ ಬರ್ತಾರೆ, ಅಥವಾ ನಾನು ಹೇಳೋದು ಇವ್ರಿಗೆ ಗೊತ್ತಾಗುತ್ತಾ ಇಲ್ಲ, ಆ ಥರ ಎಲ್ಲನೂ ಒಂಥರ ಯೋಚನೆ ಥರ ಅನ್ನಿಸೋದಕ್ಕೆ ಶುರುವಾಯಿತು. ಯಾಕಂದರೆ ಇದೇ ಫಸ್ಟ್ ಟೈಮ್ ನಾವು ಮನೆಯಿಂದ ಹೊರಗಡೆ ಒಂದು ಫಂಕ್ಷನ್ ಅಂತ ಹೇಳಿ ಮಾಡ್ತಾ ಇರುವಂಥದ್ದು. ಮಕ್ಳದ್ದು ನಾಮಕರಣ ಎಲ್ಲ ಏನಿತ್ತು ಅದೆಲ್ಲ ಅಮ್ಮನೇ ಮಾಡ್ಕೊಂಡಿದ್ರಿಂದ ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ, ಅದ್ರ ಬಗ್ಗೆ ಗೊತ್ತೂ ಇಲ್ಲ. ಇದೇ ನಾನು ಫಸ್ಟ್ ತಯಾರಿ ಮನೆಯಿಂದ ಒಂದು ಫಂಕ್ಷನ್ ಅಂತ ಹೇಳಿ ಹೊರಗಡೆ ಮಾಡ್ತಾ ಇರುವಂಥದ್ದು. ಹಾಗಾಗಿ ಪ್ರತಿಯೊಂದೂ ಜೋಡಿಸ್ಕೊಳ್ಳೋದಿರುತ್ತೆ, ನೋಡ್ಕೊಳ್ಳೋದಿರುತ್ತೆ, ಮತ್ತು ಎಲ್ಲದಕ್ಕೂ ಅಮ್ಮ ಆಗಲಿ ಅಕ್ಕ ಆಗಲಿ ಅವ್ರ ಮೇಲೆ ಡಿಪೆಂಡ್ ಆಗೋದಕ್ಕೂ ಕೂಡ ಸ್ವಲ್ಪ ಹಿಂಸೆ ಅನಿಸುತ್ತೆ, ಅವ್ರಿಗೂ ಕೂಡ ಕಷ್ಟ ಅನಿಸ್ಬೋದಲ್ಲ ಅಂಥೇಳಿ ಎಲ್ಲನೂ ಕೂಡ ಹಿಂದಿನ ದಿನವೇ ಪ್ರತಿಯೊಂದೂ ನೆನಪು ಮಾಡಿಕೊಂಡು ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ. ಅದೇನಾಗಿತ್ತು, ಚೈತನ್ಯದ ಇಲ್ಲಿ ಕಾಲ್ಚೆಯಿಂದು ಎಳೆ ಎಳೆ ಥರ ಇರುತ್ತಲ್ವ, ಆ ಥರದ್ದು ಅವಳದು ಕಾಲು ಗೆಜ್ಜೆ ಇರೋದು, ಅದು ಸ್ವಲ್ಪ ಬಿಟ್ಟೋಗ್ಬಿಟ್ಟಿತ್ತು. ಹೊಸದು ಹೇಳಬೇಕು ಅಂದರೆ ಅವಳು ಹಾಕೇ ಇರಲಿಲ್ಲ, ಈಗ ವರ್ಮಲಕ್ಷ್ಮಿ ಹಬ್ಬದಲ್ಲಿ ಹಾಕಿದ್ದು ಬಿಟ್ಟರೆ ಈಗ ರಜದಲ್ಲೇ ಅವಳು ಹಾಕ್ಕೊಂಡಿದ್ದು, ನೋಡಿದ್ರೆ ಅಷ್ಟು ಬೇಗ ಅದು ಕಿತ್ತೋಗ್ಬಿಟ್ಟಿತ್ತು. ಅದಕ್ಕೆ ಅಮ್ಮ ಹೋಗಲಿ ಫಂಕ್ಷನ್ ಮುಗಿಯೋವರೆಗಾದರೂ ಹಾಕ್ಕೊಂಡಿರು ಅಂತ ಹೇಳಿ ಅದನ್ನೆಲ್ಲ ದಾರ ಕಟ್ತಾಯಿದ್ರು ಅವ್ಳು ಕೂತ್ಕೊಂಡು. ಆನಂತರ ಇಲ್ಲಿ ಇವಾಗ ತಂಬಿಟ್ ಮಾಡ್ಕೊತಾ ಇದ್ದಾರೆ. ನಮ್ಮಲ್ಲೇನು ಅಂತಂದರೆ ಸೊಪ್ಪು ಹಾಕ್ತೀವಿ ಅಂತ ಹೇಳಿ ಮಾಡ್ತೀವಲ್ಲ, ಅಂಥ ಟೈಮಲ್ಲಿ ಮಾತ್ರ ಹಸಕ್ಕಿ ತಂಬಿಟ್ಟು ಮತ್ತು ಚಿಗಳಿ ತಂಬಿಟ್ಟು ಮಾಡ್ತೀವಿ, ಅಂದರೆ ಎಳ್ಳುಂಡೆ ತಂಬಿಟ್ಟು ಮಾಡುವಂಥದ್ದು. ಇದು ಲಾಸ್ಟ್ ಹೊಸಕೆ ಏನಿರುತ್ತೆ, ಈ ಒಂದು ಹೊಸಕೆ ಹಾಕಬೇಕಾದ್ರೆ ಇದನ್ನು ನಮ್ಮಲ್ಲೆಲ್ಲ ಹೊಸಕೆ ಅಂತಲೇ ಕರೆಯುವಂಥದ್ದು. ಈ ಹೊಸಕೆಗೆ ಹುರ್ದಕ್ಕಿ ತಂಬಿಟ್ಟು ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಅಮ್ಮ ಮತ್ತು ಅಕ್ಕ ನಮ್ಮ ಪಕ್ಕದ ಮನೆ ಆಂಟಿಯವರು ಎಲ್ಲ ಅಲ್ಲೇ ನಿಂತ್ಕೊಂಡು ಮಾತಾಡಿಕೊಂಡು ಮಾಡ್ತಾಯಿದ್ದಾರೆ. ಇದು ತುಂಬ ಸಿಂಪಲ್ಲು, ಬೆಲ್ಲ ಒಂದು ಪಾಕ ಒಂದು ತೊಗೋಬೇಕಷ್ಟೇ ಮೇಯ್ನ್. ಅದಕ್ಕೆ ಇನ್ನೆಲ್ಲ ಕೊಬ್ಬರಿ ತುರಿ, ಆಮೇಲೆ ಹುರುಗಡಲೆ, ಕಡಲೆಕಾಯಿ ಬೀಜ ಎಲ್ಲ ನಾನು ಆಲ್ಮೋಸ್ಟು ಶಿವರಾತ್ರಿ ಹಬ್ಬ ಟೈಮಲ್ಲಿ ಎನಿ ಟೈಮ್ ಮಾಡ್ತಾ ಇರ್ತೀನಿ. ಈಗ ಅದನ್ನೇ ಅಮ್ಮ ಮಾಡ್ತಿರೋದು. ಇದನ್ನು ಸೇಮ್ ಒಂದು ಸ್ವಲ್ಪ ಗೋಪುರ ಥರ ಮಾಡೋದಕ್ಕೆ ಅಂತ ಹೇಳಿ ಲೋಟದಲ್ಲಿ ಶೇಪ್ ಇರುತ್ತಲ್ಲ ದೊಡ್ಡದೊಂದು ಲೋಟ ತೊಗೊಂಡು ಅದರಲ್ಲಿ ಒಂದು ಶೇಪ್ ತೊಗೊಂಡು ಮಾಡ್ತಾ ಇದ್ದಾರೆ. ನಾಳೆ ನಮ್ಮ ಬ್ಲಾಗಲ್ಲಿ ಅದನ್ನು ತೋರಿಸ್ತೀನಿ, ಯಾಕಂದರೆ ಇದು ವೀಡಿಯೋನೇ ಮಾಡಿಲ್ಲ ಅಷ್ಟೇ ಮಾಡಿರೋವಂಥದ್ದು. ಸ್ವಲ್ಪ ಬೆಲ್ಲದ ಪಾಕ ಏನಾಯಿತು, ಸ್ಟಾರ್ಟಿಂಗ್ ಇವ್ರು ಮಾಡ್ಕೊಂಡಿದ್ದು ಕಡಿಮೆ ಆಗೋಯಿತು, ಜೊತೆಗೆ ಗಟ್ಟಿನೂ ಕೂಡ ಆಗೋಗಿತ್ತು. ಅಮ್ಮ ಮತ್ತು ಅಕ್ಕ ಮಾಡಿದ್ದು ಹಿಟ್ಟು ಜಾಸ್ತಿ ಹಾಕಿದ್ದಾರೆ, ಪಾಕ ಕಡಿಮೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಮತ್ತೆ ಪಾಕದ್ದು ರೆಡಿ ಮಾಡ್ಕೊತಾ ಇದ್ರು. ನಾನು ಇಲ್ಲೇನು ಮಾಡ್ತಾಯಿದ್ದೆ ಅಂದರೆ ನನಗೆ ಕೆಲಸಗಳಿತ್ತು, ಫುಲ್ಲು ಕಸ ಗುಡಿಸೋದು, ಒರೆಸೋದು, ಕ್ಲೀನ್ ಮಾಡೋದು, ಎತ್ತಿಟ್ಕೊಳ್ಳೋದು, ಅದ್ರ ಜೊತೆಗೆ ಚೈತನ್ಯಂದು ಸೀರೆ ಆಗ್ಬೋದು ಪ್ರತಿಯೊಂದನ್ನು ಅದನ್ನು ರೆಡಿ ಮಾಡ್ಕೊಳ್ಳೋವಂಥದ್ದು, ನಮಗೆ ಸ್ಯಾರಿಗಳನ್ನೆಲ್ಲ ಪಿನ್ ಮಾಡಿ ನೆರಿಗೆ ಮಾಡಿ ಇಟ್ಕೊಳ್ಳೋವಂಥದ್ದು. ಈ ಥರದ ಕೆಲಸದಲ್ಲಿ ನಂಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಆದಷ್ಟು ಚಿಂಟು ವೀಡಿಯೋ ಮಾಡಿದ್ದಂಥದ್ದು ಅದು. ಇದು ನೆಕ್ಸ್ಟ್ ಡೇ ಅಂದರೆ ಫಂಕ್ಷನ್ ದಿನದ ವ್ಲಾಗ್. ಇದು ಮಾರ್ನಿಂಗ್ ಬೆಳಗ್ಗೆ ನಮ್ಮ ಮನೇಲಿ ಯಾವ ರೀತಿಯಾಗಿ ಒಂದು ತಯಾರಿ ಇತ್ತು, ಏನು ಇತ್ತು ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೆ ಎದ್ವಿ ಎಲ್ಲರೂ, 5 ಗಂಟೆಗೆ ಎದ್ದು 1 by 1 ಎಲ್ಲ ಸ್ನಾನ ಮಾಡ್ಕೊಳಕ್ಕೆ ಶುರು ಮಾಡಿದ್ವಿ. ಹಿಂದಿನ ದಿನ ಅಂದರೆ ಶನಿವಾರ ಸಾಯಂಕಾಲ ನಮ್ಮ ಮನೆಯವ್ರ ಅಕ್ಕನೂ ಕೂಡ ಊರಿಂದ ಬಂದಿದ್ದರು. ನನಗೆ ವೀಡಿಯೋಸ್ ಮಾಡ್ಕೊಳ್ಳೋದಷ್ಟು ಟೈಮ್ ಇರಲಿಲ್ಲ ಫ್ರೆಂಡ್ಸ್, ಏನಂದರೆ ಯಾರಾದರೂ ಒಬ್ಬರು ವೀಡಿಯೋ ಮಾಡೋರು ಇರಬೇಕು. ನನಗೆ ನನ್ನ ಮಕ್ಕಳು ಇರೋದ್ರಿಂದ ಪಾಪ ಅವರಿಗೆ ವೀಡಿಯೋ ಮಾಡ್ರೂ ಮಾಡ್ರೂ ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಯಾವಾಗಲಾದರೂ ಅವ್ರು ಫ್ರೀ ಆಗಿದ್ದಾಗ ಮಾತ್ರ ಸ್ವಲ್ಪ ಏನಾದರೂ ವೀಡಿಯೋ ಮಾಡ್ಕೊಡ್ರು ಮಕ್ಕಳು ಅಂತ ಹೇಳ್ತೀನಿ. ಅವರು ಅವ್ರದೇ ಆದಂಥ ಒಂದು ಖುಷಿ ಫೀಲಲ್ಲಿ, ಅವ್ರದೇ ಆದಂಥ ಒಂದು ಸಂಭ್ರಮ, ಫ್ಯಾಮಿಲಿ ಎಲ್ಲ ಸೇರಿರ್ತೀವಿ ಅಥವಾ ಈ ಒಂದು ಹ್ಯಾಪಿ ಮೂಮೆಂಟ್ ಏನಿರುತ್ತೆ ಅದರಲ್ಲಿ ಅವ್ರು ಎಂಜಾಯ್ ಮಾಡ್ತಿರ್ತಾರಲ್ವ, ಹಾಗಾಗಿ ಅವರಿಗೂ ನಾನು ವೀಡಿಯೋ ಮಾಡೋಕ್ಕೆ ಹೇಳೋದಿಲ್ಲ. ಜೊತೆಗೆ ನನಗೂ ಕೂಡ ಪ್ರತಿಯೊಂದು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೆ. ಇದು ಸಂಡೇ ಮಾರ್ನಿಂಗ್ ಬೆಳಗ್ಗೆ, ಅಲ್ಲಿ ಏನೋ ಒಂದು ಹಾಲ್ ಇತ್ತು, ಅವರು ಅಲ್ಲಿ ಡೆಕೋರೇಷನ್ಸ್ ಎಲ್ಲನೂ ಕೂಡ ಮಾಡ್ಕೊಳ್ತಾ ಇದ್ರು. ನಾವು ಒಂದು 11 ಗಂಟೆ ಹಾಗೆ ಚೈತು ಕೂರಿಸಿ ಫಂಕ್ಷನ್ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದು. ಜೊತೆಗೆ ಮನೆಗೆ ಸ್ವಲ್ಪ ಹೂವು, ಚೈತನ್ಯಂಗೆ ನಮಗೆಲ್ಲರಿಗೂ ಮಲ್ಲಿಗೆ ದಿನಗಳು, ಆಮೇಲೆ ಹಾರ, ಈ ಥರದ್ದೆಲ್ಲ ಕೆಲವೊಂದು ಬಾಗಿಲಿಗೆ ಹೂವು, ಮಾವಿನ ಸೊಪ್ಪು ಎಲ್ಲನೂ ಕೂಡ ಹೇಳಿದ್ವಿ. ಅದನ್ನೆಲ್ಲನೂ ಕೂಡ ಮನೆಗೆ ಕಳಿಸ್ಕೊಟ್ಟಿದ್ರು. ಇಲ್ಲಿ ಕುಚ್ಚ ಥರ ಬರುತ್ತಲ್ಲ ದಿಂಡು ಕಟ್ಟಿರೋವಂಥದ್ದು, ಅದನ್ನು ತಂದಿದ್ರು. ಫೋಟೋಗೆ ನಾನು ಒಂದು ಹಾರ ಹೇಳಿದ್ದೆ, ಬಟ್ ಅವರು ರೋಸ್ ದಿಂಡೆ ಕೊಟ್ಬಿಟ್ಟಿದ್ರು. ಹಂಗಾಗಿ ಇಲ್ಲಿ ನಮ್ಮ ಮನೆಯವ್ರ ಅಕ್ಕ ಅದನ್ನು ನಾನು ಕಟ್ಕೊಡ್ತೀನಿ ಕೊಡು, ನೀನು
ಎಲ್ಲನೂ ರೆಡಿ ಮಾಡ್ಕೊಳ್ಳಂತೆ ಅಂತ ಹೇಳಿ ಅವರೆಲ್ಲ ಕೂತ್ಕೊಂಡು ಪಾಪ ಕಟ್ಕೊಡ್ತಾ ಇದ್ರು. ರಾತ್ರಿನೇ ಬಂದರು ಅವ್ರ ಆಂಟಿ ಎಲ್ಲ ಅವ್ರ ಜೊತೆ ನಾವು ಮಾತಾಡಿದಾಗ್ಬೋದು, ಅಥವಾ ರಾತ್ರಿ ಸುಮಾರು ಒಂದು 12:30, 1:00 ಒಂದು ಗಂಟೆವರೆಗೂ ನಾವು ಸುಮಾರು ಸೀರೆಗಳನ್ನ ನೆರಿಗೆ ಹಾಕೋದು, ಅದನ್ನು ಹಿಡ್ದು ನೋಡೋದು. ಅಕ್ಕದಾಗ್ಬೋದು, ನಂದು, ಚೈತುದು, ಎಲ್ಲರದು ಕೂಡ ಎಷ್ಟು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ ಅಂದರೆ, ನಮ್ಮನೆಯವರಂತೂ ಫುಲ್ ಭಯೋದಕ್ಕೆ ಶುರು ಮಾಡಿದರು. ಬೆಳಗ್ಗೆ ನೀವು ಎದ್ದು ಹೇಳೋದಿಲ್ಲ, ಲೇಟ್ ಆಗುತ್ತೆ, ಮಲ್ಕೊಳ್ಳಿ ಮಲ್ಕೊಳ್ಳಿ ಅಂತ. ಬಟ್ ಏನಂದರೆ ಇಂಥ ಟೈಮಲ್ಲಲ್ವಾ ಎಲ್ಲರೂ ಸಿಗೋವಂಥದ್ದು, ಮಾತಾಡೋವಂಥದ್ದು. ಈಗಲೇ ನಾವು ನಿದ್ದೆ ಹೊಡೆದ್ರೆ ಮತ್ತು ಇನ್ನು ಯಾವಾಗ ಮಾತಾಡೋದು ಅಂತ ಇವ್ರು ಏನಾದರೂ ಅಂದ್ಕೊಳ್ಳಿ ಅಂದ್ಬಿಟ್ಟು ನಾವು ರೂಮಿನ ಬಾಗಿಲಾಕೊಂಡು ಸುಮಾರು ಹೊತ್ತು ಮಾತಾಡ್ಕೊಂಡು ಕೂತ್ವಿ. ಅದೇನಾಯಿತು, ಬೆಳಗ್ಗೆ ಎದ್ದೇಳೋಕ್ಕೆ ಆಗ್ತಾ ಇಲ್ಲ ನಮಗೆಲ್ಲರಿಗೂ. ಎದ್ರೆ ಕಣ್ಣೆಲ್ಲ ಊದ್ಕೊಂಡಿರೋ ಥರ ಫೀಲು. ಹಾಗಾಗಿ ಒಂಥರ ಹೆಂಗೆ ಅಂದರೆ, ಈ ಫಂಕ್ಷನ್ಗಳಲ್ಲಿ ಎಷ್ಟು ಸಂಭ್ರಮ ಖುಷಿ ಇರುತ್ತೋ ಅಷ್ಟೇ ನಿದ್ದೆ ಆವಾಗಲೇ ಬರುತ್ತೆ. ಅದೇನೋ ಅಂತ ಗೊತ್ತಿಲ್ಲ, ಅಷ್ಟು ನಿದ್ದೆ ಬರುತ್ತೆ. ಯಾಕಂದರೆ ನಿದ್ದೆಗೆಟ್ಟಿರ್ತೀವಲ್ಲ ಬರೀ ಮಾತಾಡ್ಕೊಂಡೇ. ಈ ಥರ ಆಗಿತ್ತು ಫುಲ್ ಎಲ್ಲನೂ. ಆದರೂ ಬೆಳಗ್ಗೆ ಎದ್ದು ಬೇಗ ನಾನು ಕೂಡ ಸ್ನಾನ ಮಾಡಿ ನೈಟ್ ಡ್ರೆಸ್ಸೇ ಹಾಕ್ಕೊಂಡಿದ್ದೆ. ಆಮೇಲೆ ಸೀರೆ ಎಲ್ಲ ವೇರ್ ಮಾಡಿದ್ಮೇಲೆ ಪೂಜೆ ಮಾಡ್ಬೇಕಾದ್ರೆ ಹೇಗೂ ಚೈತುಕಲೆ ಅಲ್ವಾ ಪೂಜೆ ಮಾಡಿಸೋದು ಅಂತ ಹೇಳಿ ಒಟ್ಟಿನಲ್ಲಿ ಎಲ್ಲರೂ ಫಸ್ಟು ಒನ್ ಬೈ ಒನ್ ಸ್ನಾನ ಮಾಡ್ಕೊಂಬಿಟ್ವಿ. ಸ್ನಾನ ಮಾಡ್ಕೊಂಡು ಆಮೇಲೆ ನಾನು ದೇವ್ರ ಮನೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ. ಇನ್ನು ನಮ್ಮನೆಯವರು ಹೊರಗಡೆ ಬಾಗ್ಲಿಗೆ ತೋರಣ ಆಗ್ಬೋದು, ಹೂ ಆಗ್ಬೋದು, ಎಲ್ಲ ಅವ್ರು ಮಾಡ್ಕೊತಾ ಇದ್ರು. ಜೊತೆಗೆ ಈಗ ನೀವು ನೋಡ್ಬೋದು ಚೈತುಗೆ ಹೇರ್ ಸ್ಟೈಲ್ ಆಗ್ಬೋದು, ಮೇಕಪ್ಪು, ಜೊತೆಗೆ ಅವಳಿಗೆ ಸೀರೆ ಹುಡ್ಸಿದಂಥದ್ದು ಪ್ರತಿಯೊಂದು ನಾನೇ ಮಾಡಿದ್ದೀನಿ. ಫೈನಲ್ ಲುಕ್ ಯಾವ ರೀತಿಯಾಗಿ ಬಂದಿದೆ ಅಂತ ಇದೇ ಬ್ಲಾಗಲ್ಲೇ ತೋರಿಸ್ಬಿಡ್ತೀನಿ ನಾನು. ಫೋಟೋಸಲ್ಲಿ ನೋಡ್ಬೋದು ನಾಳಿನ ಬ್ಲಾಗಲ್ಲಿ ನಾನು ಕಂಪ್ಲೀಟ್ ಆ ಫಂಕ್ಷನ್ ಹೇಗಾಯಿತು, ಎಷ್ಟು ಸಾಧ್ಯ ಆಗಿದೆ ನನ್ನ ಕೈಲಿ ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ, ಅಷ್ಟು ವೀಡಿಯೋಸ್ ಮಾಡಿದ್ದೀನಿ. ಬಟ್ ಫೋಟೋಸ್ಗಳು ಬಂದಮೇಲೆ ಖಂಡಿತ ನಿಮಗೆ ಪ್ರತಿಯೊಂದು ಫೋಟೋಸ್ನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಬಟ್ ಒಂದು ಖುಷಿ ಏನು ಅಂದರೆ, ನನಗೆ ಒಂಥರ ಖುಷಿ ಆಯಿತು, ನನ್ನ ಮಗ್ಳಿಗೆ ನಾನು ಚೆನ್ನಾಗಿ ಒಂದು ಮೇಕಪ್ಪು ಅಥವಾ ಹೇರ್ ಸ್ಟೈಲು ಸೀರೆ ಉಡ್ಸಿರೋದೆಲ್ಲ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ಫೀಲ್ ಅನ್ನಿಸ್ತಿತ್ತು. ನಿಮ್ಮೆಲ್ಲರಿಗೂ ಕೂಡ ಹಾಗೆ ಅನ್ನಿಸ್ತಾ ಇಲ್ವಾ? ಲಾಸ್ಟಲ್ಲಿ ಮಗಳದು ಫೋಟೋಸ್ ಹಾಕ್ತೀನಿ ನೋಡಿ, ಹೇ ಯಾವ ರೀತಿಯಾಗಿ ಮಗಳಿಗೆ ಒಂದು ಹೇರ್ ಸ್ಟೈಲ್ ಮೇಕಪ್ ಅಥವಾ ನೋಡೋದಕ್ಕೆ ಮುದ್ದಾಗಿ ಚೆನ್ನಾಗಿ ಕಾಣಿಸೋ ರೀತಿ ಮಾಡಿದ್ದೀನಾ ಅಂತ ಹೇಳಿ ಕಮೆಂಟ್ ಮಾಡಿ. ಎಷ್ಟು ಜನಕ್ಕೆ ಇಷ್ಟ ಆಯಿತು ಚೈತುಗೆ ಅಲಂಕಾರ ಅಂದರೆ ಮೇಕವರ್ ಫುಲ್ ಲೋಡಿಗೆ ಮಾಡಿರೋವಂಥದ್ದು ಅಂತ. ನನಗಂತೂ ಸುಮಾರು ಜನ ನನ್ನ ಫ್ರೆಂಡ್ ಸರ್ಕಲಲ್ಲೆಲ್ಲ ಹೇಳ್ತಾಯಿದ್ರು, ಸೇಮ್ ಬ್ಯೂಟಿಷಿಯನ್ ಅವ್ರನ್ನ ಕರೆಸಿ ಯಾವ ರೀತಿ ಮಾಡಿದರೆ ಮಾಡ್ತಿದ್ರು ಅದೇ ಥರನೇ ಮಾಡಿದ್ಯಾ, ಸಾಕು ಅಷ್ಟು ಮಕ್ಕಳಿಗೆ ಇಷ್ಟಿದ್ರೆ ಸಾಕು ಅಂತ. ನನಗಂತೂ ತುಂಬ ಮುದ್ದಾಗಿ ನನ್ನ ಮಗಳು ಏನೋ ಒಂದು ದೊಡ್ಡ ಹುಡುಗಿ ಥರ ನನಗೆ ಫೀಲ್ ಕೊಡ್ತಾಯಿದ್ಲು ಸೀರೆಯಲ್ಲಿ. ನನ್ನ ಜೊತೆಗೆ ನಾನು ಡಾರ್ಕ್ ಕಲರ್ ಸೀರೆ ತೊಗೊಂಡಿದ್ದು ಯಾಕೆ ಅಂತಂದರೆ, ನಾನು ಹಿಂದೆ ಬ್ಯಾಕ್ಗ್ರೌಂಡ್ ಡಿಸೈನ್ ಏನು ಹೇಳಿದ್ದೆ ಅದು ಲೈಟ್ ಕಲರ್ ನಾನು ಸೆಲೆಕ್ಟ್ ಮಾಡಿದ್ದೆ. ಹಾಗಾಗಿ ಚೈತುಗೆ ನಾನು ಡಾರ್ಕ್ ಕಲರ್ ಸ್ಯಾರಿನ ನಾನು ತೊಗೊಂಡಿದ್ದಂಥದ್ದು. ಇಲ್ಲಾಂದರೆ ಸ್ವಲ್ಪ ಈಗೆಲ್ಲ ಟ್ರೆಂಡ್ ಇರೋವಂಥ ಟಿಶ್ಯೂ ಸ್ಯಾರೀಸ್ ಎಲ್ಲ ಏನಿದೆ ತುಂಬ ಜರಿ ಜರಿ ಇರೋದು ಅದನ್ನೇ ತೊಗೊಳ್ತಾ ಇದ್ದೆ. ಬ್ಯಾಕ್ಗ್ರೌಂಡ್ ಡಿಸೈನ್ ನಾನು ಲೈಟ್ ಕಲರ್ ಸೆಲೆಕ್ಟ್ ಮಾಡಿದ್ರಿಂದ ಸ್ವಲ್ಪ ಡಾರ್ಕ್ ಕಲರ್ ಸ್ಯಾರೀಸ್ನ ನಾನು ತೊಗೊಳ್ತಾ ಇದ್ದೆ. ಯಾಕಂದರೆ ಅವಾಗ ಹೈಲೈಟಾಗಿ ಕಾಣಿಸ್ತಾರೆ ಮುಂದೆ ನಿಂತ್ಕೊಳ್ಳೋರು ಅಂತ ಹೇಳಿ, ಯಾಕಂದರೆ ನನ್ನ ಮಗಳು ಫೋಟೋದಲ್ಲಿ ಅವಾಗ ಒಂಥರ ಹೈಲೈಟಾಗಿ ಚೆನ್ನಾಗಿ ಕಾಣಿಸ್ತಾರೆ ಅಂತ. ಫೈನಲಿ ಇಲ್ಲಿ ಚೈತುದು ಮೇಕಪ್ ಮುಗಿತಾ ಬಂತು. ಇನ್ನು ನಾನಾಗಬೇಕು, ಇನ್ನು ಅಕ್ಕಗೆ ಒಂದು ಸ್ವಲ್ಪ ತಲೆ ವಾಜ್ ಕೊಡಬೇಕು, ಎಲ್ಲ ಸುಮಾರಿತ್ತು. ಟೈಮ್ ಮಾತ್ರ ಹೇಗೆ ಹೋಗ್ತಾ ಇತ್ತು ಅಂದರೆ, ನಮಗೇನಂತಂದರೆ ಈ ಒಂದು ಫಂಕ್ಷನಲ್ಲಿ ನಾವು ಇದೇ ಟೈಮ್ ಕರೆಕ್ಟಾಗಿ ಹೀಗೆ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ, ಆ ಟೈಮಲ್ಲಿ ಅಲ್ಲಿ ಕೂರಿಸಿದ್ರೆ ಸಾಕು ಅನ್ನೋ ಥರ ಇತ್ತು. ಹಾಗಾಗಿ ಬೇಗ ಬೇಗ ಆದಷ್ಟು ಮಗಳಿಗೆ ಮಾಡಿ ಅನಂತರ ನಾವು ರೆಡಿಯಾಗಿದ್ದಂಥದ್ದು. ಫೈನಲ್ ಲುಕ್ ನಮ್ಮ ಚೈತುಗೆ ಈ ರೀತಿಯಾಗಿ ರೆಡಿ ಮಾಡಿದ್ದೆ. ಹೇಗೆ ಕಾಣಿಸಿದಾಳೆ ಚೈತು? ತುಂಬ ಚೆನ್ನಾಗಿ ಕಾಣಿಸಿದಾಳ, ಮುದ್ದಾಗಿ ಕಾಣಿಸಿದಾಳ? ಕಮೆಂಟ್ ಮಾಡಿ. ನಾಳಿನ ಬ್ಲಾಗಲ್ಲಿ ಕಂಪ್ಲೀಟ್ ನಾನು ಯಾವ ರೀತಿಯಾಗಿ ರೆಡಿಯಾಗಿದ್ದೆ, ಫಂಕ್ಷನ್ ಯಾವ ರೀತಿಯಾಗಿ ಆಯಿತು ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ಡೇ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ, ನೀವೆಲ್ಲರೂ ಕಾಯ್ತಾ ಇರುವಂತಹ ಫಂಕ್ಷನ್ ವ್ಲಾಗಲ್ಲಿ ಅಂತ ಹೇಳ್ತಾ, ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.